ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಸಿಹಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಸಿಹಿ ಉಪ್ಪಿನಕಾಯಿ ಮಾಡೋಣ. ದಿಢೀರಾಗಿ ನೀವು ಅರ್ಧ ಗಂಟೆಯಲ್ಲಿ ಈ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಹುಳಿ ಸಿಹಿ ಉಪ್ಪಿನಕಾಯಿ. ಈ ಒಂದು 10 ನಿಂಬೆಹಣ್ಣು ತಗೊಂಡಿದ್ದೀನಿ. ಇದನ್ನೀಗ ಹೆಚ್ಕೊಳ್ಳೋಣ. ಈಗ ನಿಂಬೆಹಣ್ಣು ಹೆಚ್ಕೊಳ್ಳೋಣ. ನೀವು ಒಂದರಲ್ಲಿ 4 ತುಂಡು ಮಾಡ್ಕೋಬಹುದು ಒಂದು ನಿಂಬೆಹಣ್ಣಲ್ಲಿ, ಇಲ್ಲ ಇದೇ ತರ ಅರ್ಧ ಅರ್ಧ ನಿಂಬೆಹಣ್ಣು ಮಾಡ್ಕೊಂಡು ಉಪ್ಪಿನಕಾಯಿ ಹಾಕೋಬಹುದು. ನಾನು 4 ಪೀಸ್ ಮಾಡ್ತಾ ಇದ್ದೀನಿ. ಈ ದಿಢೀರಂತ ಉಪ್ಪಿನಕಾಯಿ ಮಾಡಿದ್ರು ಸಹ ನೀವು 3 ರಿಂದ 4 ತಿಂಗಳು ಇಟ್ಕೊಂಡು ತಿನ್ಬೋದು ಫ್ರಿಡ್ಜ್ ಅಲ್ಲಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ಹೆಚ್ಕೊಳ್ಳೋಣ. ತೆಳು ಸಿಪ್ಪೆ ನಿಂಬೆಹಣ್ಣು ಆದ್ರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಗೆ ಉಪ್ಪಿನಕಾಯಿ ಇದನ್ನ ತಕ್ಷಣಕ್ಕೂ ಮಾಡ್ಕೋಬಹುದು. ನಿಂಬೆಹಣ್ಣು ಇತ್ತು ಅಂತಂದ್ರೆ ತಕ್ಷಣಕ್ಕೂ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಮತ್ತೆ ಇದನ್ನ ಚಪಾತಿಗೂ ತಿನ್ಕೋಬಹುದು. ಚಪಾತಿ, ಪರೋಟ, ಸಿಹಿ ಹುಳಿ ಉಪ್ಪಿನಕಾಯಿ ಇರುತ್ತಲ್ಲ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಇದರಲ್ಲಿರೋ ಬೀಜ ಎಲ್ಲ ತಕ್ಕೊಳ್ಳೋಣ. ಉಪ್ಪಿನಕಾಯಿ ಕಹಿ ಆಗುತ್ತೆ. ನಿಂಬೆಹಣ್ಣಿನ ಹೋಳಿನಲ್ಲಿರೋ ಬೀಜಗಳನ್ನೆಲ್ಲ ತೆಗೆದಿಟ್ಕೊಂಡಿದೀವಿ. ಕುಕ್ಕರ್ ಡಬ್ಬಿಗೆ ಈ ಹೋಳುಗಳನ್ನೆಲ್ಲ ಹಾಕೊಳ್ಳೋಣ. ನಾನು 2 ಟೀಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಇದು ಬೆಡಗೆ ಖಾರ, ನೀವು ಖಾರ ನೋಡಿ ಹಾಕೊಳ್ಳಿ. ಇದು ಅಷ್ಟೊಂದು ಖಾರ ಇರಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಸೈಂಧವ ಲವಣ ಅಂತಾರಲ್ಲ ಅದು, ಬ್ಲ್ಯಾಕ್ ಸಾಲ್ಟು. ಇದು ಹಾಕಿದ್ರೆ ಉಪ್ಪಿನಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಸಿಗ್ಲಿಲ್ಲ ಅಂದ್ರೆ ಮಾಮೂಲಿ ಉಪ್ಪು ಹಾಕೊಂಡು ನೀವು ಮಾಡ್ಕೋಬಹುದು. ಸಕ್ಕರೆ ನಾನು 1 ¾ ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಹುಳಿ ಸಿಹಿ ಉಪ್ಪಿನಕಾಯಿ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಿಮಗೆ ಜಾಸ್ತಿ ಅನ್ಸಿದ್ರೆ ನೀವು ಸ್ವಲ್ಪ ಕಡಿಮೆ ಹಾಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಇಂಗು, ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹೋಳುಗಳಿಗೆಲ್ಲ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಕುಕ್ಕರ್ಗೆ ನೀರು ಹಾಕೊಳ್ಳೋಣ. ಒಂದು 1/2 ಕಪ್ನಷ್ಟು, ತುಂಬ ಬೇಡ ನೋಡಿ, ಸ್ವಲ್ಪ ಹಾಕೊಳ್ಳೋಣ. ತುಂಬ ಹಾಕ್ಬಿಟ್ರೆ ಹೋಳುಗಳೆಲ್ಲ ನೀರು ಸೇರ್ಕೊಂಡ್ಬಿಡುತ್ತೆ. ಟೈಟ್ ಮುಚ್ಚಳ ಇರುವಂತದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ 5-6 ವಿಸಲು ಕೂಗಿಸ್ಕೊಳ್ಳೋಣ. ಬಿಸಿ ಇದೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ತೆಕ್ಕೊಳ್ಳೋಣ, ಪ್ಯಾನಿಗೆ ಹಾಕೊಳ್ಳೋಣ. ರಸ ತುಂಬಾ ತೆಳುವಾಗಿರೋದ್ರಿಂದ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ನೋಡಿ. ಈ ತರ ಮಾಡ್ಕೊಳ್ದಿಂದ್ರ ಅಕಸ್ಮಾತ್ ನೀವು ಕುಕ್ಕರ್ ಕೂಗುವಾಗ ಪ್ಯಾನ್ ಅಲ್ಲಿ ಏನಾರ ನೀರ್ ಹಬೆ ಸೇರ್ಕೊಂಡಿದೆ, ನೀರ್ ಸೇರ್ಕೊಂಡಿದೆ ಅಂತಂದ್ರೆ, ಈಗ ಒಂದೆರಡು ಮೂರು ಕುದಿ ಈ ತರ ಕುದಿಸ್ಕೊಂಡ್ಬಿಟ್ರೆ ಆವಿಯಾಗಿ ಹೋಗುತ್ತೆ. ಅಕಸ್ಮಾತ್ ನೀರ್ ಸೇರಿದ್ರೆ ಈ ಕುದಿಯಲ್ಲೇ ನೀರು ಆವಿಯಾಗಿ ಹೋಗುತ್ತೆ, ಉಪ್ಪಿನಕಾಯಿನೂ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೀವು ಇದೇ ಟೈಮ್ನಲ್ಲಿ ನಿಮಗೆ ಸಕ್ಕರೆ ಕಮ್ಮಿ ಇದ್ರೆ ಸಕ್ಕರೆ, ಉಪ್ಪು, ಖಾರ ಇವಾಗಲೇ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಕುದಿಸ್ಕೊಂಡ್ಬಿಡ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುದಿಸ್ಕೊಂಡಿರೋದು ನೋಡಿ. ರಸ ಎಷ್ಟು ಗಟ್ಟಿಯಾಗಿ, ರಸ ಇಷ್ಟು ಮಂದವಾಗಿದ್ರೆ ಸಾಕು. ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು 3-4 ತಿಂಗಳವರೆಗೂ ಬಳಸ್ಕೋಬಹುದು. ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಇದು, ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಾಡಿರೋದ್ರಿಂದ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.